ನಾನಿಲ್ಲಿ ತಿಂಡಿಗೆ ಒಂದು ದಿಢೀರ್ ಅಡುಗೆ ಮಾಡ್ತಾ ಇದ್ದೀನಿ. ಬಹುತೇಕ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ, ಹಾಗಾಗಿ ಇದೊಂದು ಇಂಡಿಯನ್ ಟ್ರಿಕ್. They usually call this panchamrutam. ಇದನ್ನ ಪಂಚಾಮೃತ ಅಂತಾರೆ, ಅಂದರೆ ಐದು ಪದಾರ್ಥಗಳನ್ನು ಸೇರಿಸಿ ಮಾಡೋ ಅಮೃತ. ಆದರೆ ನನಗೆ ಈಗ ಇರೋ ಹಸಿವಿಗೆ ಐದಕ್ಕಿಂತ ಜಾಸ್ತಿ ಪದಾರ್ಥಗಳನ್ನು ಹಾಕಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ. ಏನಾಗಿದೆ ಅಂದರೆ ಫ್ರಿಡ್ಜ್ನಲ್ಲಿ ಇಡಬಹುದಾದ ತರಕಾರಿ ಮತ್ತು ಇತರೆ ಸಾಮಗ್ರಿ ಎಲ್ಲ ಖಾಲಿಯಾಗಿದೆ. ಅದೃಷ್ಟವಶಾತ್ ನನ್ನ ಪ್ರೀತಿಯ ಬಾಳೆಹಣ್ಣುಗಳು ಮಾತ್ರ ಇವೆ, ಇವನ್ನು ಫ್ರಿಡ್ಜ್ನಲ್ಲಿ ಇಡೋಲ್ಲ, ಹಾಗಾಗಿ ಅವಿನ್ನೂ ಚೆನ್ನಾಗಿವೆ. ಇದು ಸರಳವಾದ ಇಂಡಿಯನ್ ಟ್ರಿಕ್. ಬಾಳೆಹಣ್ಣುಗಳನ್ನು ಹೆಚ್ಚಿ ಅದಕ್ಕೆ ಜೇನು, ತುಪ್ಪ, ಮೊಸರು ಸೇರಿಸಿ ಮತ್ತು ಮೊಸರನ್ನು ನೋಡೋಣ, ಇನ್ನೂ ಚೆನ್ನಾಗೇ ಇದೆ ಅನ್ಕೋತೀನಿ. ಬಾಳೆಹಣ್ಣನ್ನು ತೆಳ್ಳಗೆ ಸ್ಲೈಸ್ ಮಾಡಬೇಕು, ನಿಮಗೆ ಹೇಗೆ ಬೇಕೋ ಆ ರೀತಿ. ಮುದ್ದೆ ಮುದ್ದೆ ಬೇಕು ಅಂದರೆ ಜಾಸ್ತಿ ತೆಳ್ಳಗೆ ಕತ್ತರಿಸಿ, ಇಲ್ಲಾಂದರೆ ಈ ರೀತಿ. ತುಂಬ ಜನ ಇದನ್ನು ಹೇಳ್ತಾರೆ, ನೀವು ಪಂಚಾಮೃತ ತಿಂದರೆ, ಇದು ಐದು ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದರೆ ಇದು ಥೈರಾಯ್ಡನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಖಂಡಿತವಾಗಿ ತುಂಬ ಒಳ್ಳೆಯದು ಅಂತ. ನನಗೆ ಥೈರಾಯ್ಡ್ ಸಮಸ್ಯೆ ಇಲ್ಲ, ಆದರೆ ಎಲ್ಲನೂ ಸಮತೋಲನದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಸಮಸ್ಯೆ ಇಲ್ಲ, ಯಾಕೆಂದರೆ ಅದು ಅವಶ್ಯಕ. ಯಾವುದೇ ಮನುಷ್ಯನ ದೇಹ, ಮನಸ್ಸು ಮತ್ತು ಒಟ್ಟಾರೆ ಸ್ವಾಸ್ಥ್ಯಕ್ಕೆ ಥೈರಾಯ್ಡ್ ಒಂದು ವಿಷಯ. ಅದಲ್ಲದೆ ಆಯುರ್ವೇದದಲ್ಲಿ ಕೆಲವರು ಇದು ಒಳ್ಳೆ ಕ್ಯಾನ್ಸರ್ ನಿರೋಧಕ ಅಂತಾರೆ. ನಾನು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ನನಗೆ ಆರೋಗ್ಯದ ಸಮಸ್ಯೆ ಏನೂ ಇಲ್ಲ, ಆದರೆ ನನಗಿರೋ ಒಂದು ಸಮಸ್ಯೆ ಅಂದರೆ ಫ್ರಿಡ್ಜ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಾಗಾಗಿ ಆಹಾರ ಖಾಲಿಯಾಗಿದೆ. ಈ ಇಂಡಿಯನ್ ಟ್ರಿಕ್ನಿಂದ ಸತ್ವಭರಿತ ತಿಂಡಿಯಾಗುತ್ತೆ. ಇದನ್ನು ಸಾಕಷ್ಟು ಸಲ ಮಾಡಿದ್ದೀನಿ ನಾನು ನನ್ನ ತೋಟದಲ್ಲಿ ಒಬ್ಬನೇ ಇದ್ದಾಗ, ಮತ್ತು ಇಷ್ಟರಲ್ಲೇ ನಡೀತಿತ್ತು. ಹಳ್ಳಿಯ ಬಾಳೆಹಣ್ಣು ಮತ್ತು ಕೆಲ ಪದಾರ್ಥಗಳು. ನಿಮ್ಮ ಹತ್ರ ಎಲ್ಲ ಪದಾರ್ಥ ಇಲ್ಲದೇ ಇದ್ದರೂ ಕೂಡ ಮಾಡಬಹುದು. There you are. Well. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ತಾಳೆ ಸಕ್ಕರೆ, ಆದರೆ ಸಾಮಾನ್ಯ ಬೆಲ್ಲನೂ ಹಾಕಬಹುದು. ಸಿಕ್ಕಾಪಟ್ಟೆ ಹಸಿವಾಗಿರೋದ್ರಿಂದ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ, ಅದಕ್ಕೆ ಜಾಸ್ತಿ ಬೆಲ್ಲ ಹಾಕ್ತಿದ್ದೀನಿ. ತಾಳೆ ಸಕ್ಕರೆ, ತಾಳೆ ಮರಗಳಿಂದ ತುಪ್ಪ. ನನಗೆ ತುಪ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ಎಷ್ಟಾದರೂ ಹಾಕೋಬಹುದು. ಇದು ಮುಖ್ಯ, ಏಲಕ್ಕಿ ಇಲ್ಲದೆ ಅಗತ್ಯವಾದ ಫ್ಲೇವರ್ ಬರೋಲ್ಲ. Hey, this is not a cooking show. This is a survival show, okay?
ಇದು ಕುಕಿಂಗ್ ಶೋ ಅಲ್ಲ, ಇದು ನಿಮ್ಮ ಹತ್ರ ಬಾಳೆಹಣ್ಣು ಮಾತ್ರ ಇದ್ದಾಗ ಹೇಗೆ ಬದುಕುಳಿಯೋದು ಅಂತ ಅದರ ಶೋ ಇದು. ಇವತ್ತು ನಾನು ನನ್ನ ಹತ್ರ ಸ್ವಲ್ಪ ಸಮಯ ಇರೋದ್ರಿಂದ ತಂತ್ರಜ್ಞಾನನ ಪರಿಶೋಧಿಸ್ತಿದ್ದೀನಿ, ಎರಡು ಕ್ಯಾಮರಾ ಬಳಸ್ತಿದ್ದೀನಿ. ನೋಡ್ತಿದ್ದೀರಾ, ಇನ್ನೊಂದು ಕ್ಯಾಮರಾದಲ್ಲಿ ನನ್ನ ಮುಖ ಕಾಣ್ತಿದೆ ಅಂದ್ಕೊಳ್ತೀನಿ, ಅಥವಾ ಕಟ್ ಆಗಿದೆಯೋ ಗೊತ್ತಿಲ್ಲ. ಸರಿ ಇದೆಯಾ? ಸರಿ, ಸ್ವಲ್ಪ ಏಲಕ್ಕಿ ಹಾಕಬೇಕು. ಇಂಗ್ಲಿಷ್ನಲ್ಲಿ ಗೋ ಬನಾನಾಸ್ ಅಂದರೆ ಉದ್ರೇಕಕ್ಕೊಳಗಾಗೋದು, ಇದು ಅದಲ್ಲ, ಇದು ನಿಮ್ಮ ಜೀವನದಲ್ಲಿ ಉಂಟಾಗಬಹುದಾದ ವಿಚಿತ್ರ ಪರಿಸ್ಥಿತಿ ಅಷ್ಟೇ. ನಿಮಗೆ ಹಸಿವಾಗಿದೆ ಮತ್ತು ನಿಮ್ಮ ಹತ್ರ ಒಂದಿಷ್ಟು ಬಾಳೆಹಣ್ಣುಗಳು ಮಾತ್ರ ಇವೆ. Here it is. And I hope there is some... ನನ್ನ ಸಣ್ಣ ಸಮಸ್ಯೆ ಏನು ಅಂದರೆ ವಸ್ತುಗಳನ್ನು ವಾಪಸ್ಸು ಅದರ ಜಾಗದಲ್ಲಿ ಇಡೋಲ್ಲ, ಹುಡುಕೋದು ಕಷ್ಟ ಆಗುತ್ತೆ. ಏಕೆಂದರೆ ಕಳೆದ 39 ವರ್ಷಗಳಿಂದ ಸಂಚರಿಸ್ತಾನೇ ಇದ್ದೀನಿ. ಜೇನನ್ನು ಜಾಸ್ತಿನೇ ಹಾಕ್ತಿದ್ದೀನಿ, ಯಾಕೆಂದರೆ ಬಹುಶಃ ರಾತ್ರಿವರೆಗೆ ಇದೊಂದೇ ಊಟ ನನಗೆ, ಯಾಕೆಂದರೆ ನಾನು ಹೊರಗೆ ತಿನ್ನಲ್ಲ, ಎಲ್ಲನೂ ಇಲ್ಲೇ ಒಳಗಿದೆ. ಚಮಚಕ್ಕೆ ಮೆತ್ತಿರೋ ಜೇನು ಬೀಳೋದು ಕಷ್ಟ, ಅದಕ್ಕಿರೋದು ಒಂದೇ ಉಪಾಯ, ಇದು ಮಾತ್ರ ಕೆಲಸ ಮಾಡೋದು. ತುಂಬ ಸಮಯದಿಂದ ನಾನು ಜೇನನ್ನು ಬಳಸ್ತಾ ಇದ್ದೀನಿ, ಬೇರೆ ಬೇರೆ ರೀತಿಯಲ್ಲಿ. ಜೇನನ್ನು ಚಮಚದಿಂದ ತೆಗೆಯೋದಕ್ಕೆ ಇರೋ ದಾರಿ ಇದೊಂದೇ. ಅದೃಷ್ಟವಶಾತ್ ಬಹಳ ಅದೃಷ್ಟ ಅಂದರೆ ಮೊಸರು ಒಳ್ಳೆ ಸ್ಥಿತಿಯಲ್ಲಿ ಉಳಿದಿಲ್ಲ, ಸ್ವಲ್ಪ ಹುಳಿಯಾಗಿದೆ, ಆದರೂ ಬಳಸಬಹುದು. ಅದಕ್ಕೆ ಜೇನನ್ನು ಜಾಸ್ತಿ ಹಾಕಿದೆ, ಅದೃಷ್ಟವಶಾತ್ ಇನ್ನು ತಿನ್ನಬಹುದು. ಇದೆಲ್ಲ ಭಾರತೀಯರ ಉಪಾಯಗಳು. ನಾನು ತೋಟದಲ್ಲಿ ಒಬ್ಬನೇ ವಾಸವಿದ್ದದ್ದು ಹೀಗೆ, ಅಲ್ಲಿದ್ದಾಗ ನನ್ನ ಸಾಮಾನ್ಯ ಊಟ ಅಂದರೆ ಶೇಂಗಾ ಅಥವಾ ತೆಂಗಿನಕಾಯಿ. ಶೇಂಗಾ ಅಥವಾ ತೆಂಗಿನಕಾಯಿ ಒಡೆಯದೇ ಇರೋ ತೆಂಗಿನಕಾಯಿ ಇದ್ದರೆ ಪ್ಯಾಕೇಜ್ ಫುಡ್ ಇದ್ದ ಹಾಗೆ 2-3 ತಿಂಗಳವರೆಗೆ ತೊಂದರೆ ಇರಲ್ಲ. ಒಂದು ಕಾಲದಲ್ಲಿ ತಿಂಗಳುಗಟ್ಟಲೆ ಇದೇ ತಿಂತಿದ್ದೆ, ನೆನೆಸಿದ ಶೇಂಗಾ ಮತ್ತು ಬಾಳೆಹಣ್ಣು. ಬಾಳೆಹಣ್ಣು ಬಡವರ ಆಹಾರ, ನಾನು ಇದನ್ನೇ ತಿನ್ನುತ್ತಾ ಬದುಕ್ತಿದ್ದೆ. ನೀವೊಂದು ಬಾಳೆಹಣ್ಣು ಗುಣ ಇಟ್ಕೊಂಡು ಜೀವನ ನಡೆಸಿಬಿಡಬಹುದು. ಅಲ್ಲದೆ ನಾನು ಒಡಿದೇ ಇರೋ ತೆಂಗಿನಕಾಯಿ ಇಟ್ಕೊಳ್ತಿದ್ದೆ. ತುಂಬ ಹಸಿವಾಗಿ ತಿನ್ನೋಕ್ಕೆ ಬೇರೆ ಏನು ಇಲ್ಲದಿದ್ದಾಗ ತೆಂಗಿನ ನೀರು ಕುಡಿದು ತಿರುಳನ್ನು ತಿನ್ನೋದು, ಅದು ನಿಮ್ಮನ್ನು ಪೋಷಿಸುತ್ತೆ. ಬಹಳ ಸಮಯ ನನ್ನನ್ನು ಜೀವಂತವಾಗಿ ಆರೋಗ್ಯಕರವಾಗಿ ಇಟ್ಟಿತ್ತು. ಅದರ ಪೋಷಕ ಗುಣವನ್ನು ನೀವು ಒಪ್ಪಿಕೋಬೇಕು. ಇವತ್ತು ಪಂಚಾಮೃತ ಸ್ವಲ್ಪ ಜಾಸ್ತಿನೇ ಸಮೃದ್ಧವಾಗಿದೆ. ನಾನು ಹೇಳಿದ ಹಾಗೆ ಪ್ರಾಯಶಃ ಅಲ್ಲ, ಬಹುತೇಕ ಖಚಿತವಾಗಿ ರಾತ್ರಿವರೆಗೆ ನನಗೆ ಇದೊಂದೇ ಊಟ. ಅಲ್ಲದೆ ನಾನು ಡ್ರೈವ್ ಮಾಡಬೇಕು
ಬಹುಶಃ ಹೊರಗೆ ಸ್ವಲ್ಪ ಓಡಾಡಬಹುದು. ಇವೊಂದಿಷ್ಟು ದ್ರಾಕ್ಷಿ, ಇದೆಲ್ಲ ತುಂಬ ಒಳ್ಳೆ ಡ್ರೈ ಫ್ರೂಟ್ಸ್ಗಳು. ಯಾಕೆ ಅಂದರೆ ಅವು ಫ್ರಿಜ್ ಇಲ್ಲದೇನೂ ಚೆನ್ನಾಗೇ ಇರುತ್ತೆ, ನೀವು ಹಸಿವು ಬೀಳದೆ ಚೆನ್ನಾಗಿರಬಹುದು. ಇದೆಲ್ಲ ತುಂಬ ಒಳ್ಳೆಯದು. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮೊಳಗೆ ಸಾಕಷ್ಟು ಜೀವಸತ್ವ ತುಂಬುತ್ತೆ. ಸಾಮಾನ್ಯವಾಗಿ 5 ಪದಾರ್ಥಗಳು ನಾನು ಜಾಸ್ತಿ ಹಾಕ್ತಿದ್ದೀನಿ ಅನಿಸುತ್ತೆ. ಬಾಳೆಹಣ್ಣು, ತೆಂಗಿನ ತುರಿ, ಜೇನು, ತಾಳೆ ಸಕ್ಕರೆ, ತುಪ್ಪ, ಸ್ವಲ್ಪ ಮೊಸರು, ಅದು ಹುಳಿಯಾಗಿಸದೇ ಇದ್ದರೆ ಸಾಕು. ಯಾಕೆ ಅಂದರೆ ಅದು ಚೆನ್ನಾಗಿರಲಿಲ್ಲ, ಮೊಸರನ್ನು ಸರಿಯಾಗಿ ಇಟ್ಟಿರಲಿಲ್ಲ. ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಗೋಡಂಬಿನೂ ಇದೆ. ಚಿಕ್ಕದಾಗಿ ಕಟ್ ಮಾಡ್ತೀನಿ. ಪ್ರಪಂಚದಲ್ಲಿ ನಟ್ಸ್ ಅಂದರೆ ಮುಟ್ಟಾಳರು ಎದ್ದು ಕಾಣೋ ಥರ, ಇದಿಲ್ಲಿ ಎದ್ದು ಕಾಣದೇ ಇರಲಿ ಅಂತ. ಇಲ್ಲ ಇಲ್ಲ, ನನ್ನ ಮಾತು ನಯವಾಗಿಲ್ಲ. ಏನು ಮಾಡಲಿ, ಹಸಿವಾಗಿದೆ. ಮನುಷ್ಯನಿಗೆ ಹಸಿವಾದಾಗ ಸಾಮಾನ್ಯವಾಗಿ ಕೋಪ ಬರುತ್ತೆ. ಆದರೆ ನಾನು ಕೋಪ ಮಾಡಿಕೊಂಡಿಲ್ಲ, ಆದರೆ ಹಸಿವಾಗಿದೆ. ಹಾಗಾಗಿ ಸ್ವಲ್ಪ ಕೊಂಕು ನುಡಿಯೋಕ್ಕೆ ಬಿಡಬೇಕು ನೀವು. ನಾನು ಎಲ್ಲ ಕಡೆ ನಟ್ ಕೇಸ್ಗಳ ಜೊತೆ ತುಂಬ ಸಮಯ ಕಳೆದಿದ್ದೀನಿ. ಅದಕ್ಕೆ ನನಗೆ ನಟ್ಸ್ ಇಲ್ಲದೆ ಒಂದಿನಾನು ಇರೋಕ್ಕಾಗಲ್ಲ. ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ. ಇವೆಲ್ಲ ತುಂಬ ಒಳ್ಳೆಯದು. ಎಲ್ಲಕ್ಕಿಂತ ಹೆಚ್ಚಾಗಿ ಟ್ರೆಕ್ಕಿಂಗ್ ಮಾಡುವಾಗ ಹಿಮಾಲಯಗಳಲ್ಲಿ ನಾನು ಒಬ್ಬನೇ ತಿರುಗಾಡ್ತಾ ಇದ್ದಾಗ ಹೆಚ್ಚಾಗಿ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ, ಒಣಗಿದ ತೆಂಗಿನಕಾಯಿ, ಇವೇ ನನ್ನನ್ನು ಜೀವಂತವಾಗಿಟ್ಟಿದ್ದು. ನಾನು ಅವನ್ನು ಮರ್ತಿಲ್ಲ. ನಾನು ಯಾವಾಗಲೂ ಅವುಗಳಿಗೆ ಕೃತಜ್ಞ. ನಾನೆಲ್ಲೇ ಹೋದರೂ ಇವನ್ನು ತಗೊಂಡು ಹೋಗ್ತೀನಿ. ಯಾಕೆ ಅಂದರೆ ನನ್ನ ಜೀವನ ಹೇಗೆ ನಡೆದಿದೆ ಅಂದರೆ, ಬಹಳ ಸಲ ಸರಿಯಾದ ಊಟ ಸಿಗೋಲ್ಲ. ಈ ಕರೋನಾ ಸಮಯದಲ್ಲಿ ಒಳ್ಳೆಯ ಊಟ ಸಿಗ್ತಿದೆ. ಯಾಕೆಂದರೆ ನಾನು ಮನೆಯಲ್ಲೇ ಇದ್ದೆ, ಭಾರತದಲ್ಲಾಗಲಿ ಅಥವಾ ಇಲ್ಲಿ ಅಮೇರಿಕಾದಲ್ಲಿ. ಆದರೆ ಈಗ ಮತ್ತೊಮ್ಮೆ ಅಲೆಮಾರಿ, ಅಲೆಮಾರಿತನ ನನ್ನನ್ನು ಮತ್ತೊಮ್ಮೆ ಈ ಸಣ್ಣ ಬಿಡಾರಕ್ಕೆ ತಂದಿದೆ. ಇಲ್ಲ ಇಲ್ಲ, ಸಾಕಷ್ಟು ಕೆಲಸನೂ ಇದೆ. ಹೋಟೆಲ್ಗಳಲ್ಲಿ ಮತ್ತಿತರ ಜಾಗಗಳಲ್ಲಿ ಸೋಂಕಿಗೊಳಗಾಗದೇ ಇರೋಕ್ಕೆ ಒಂದೇ ದಾರಿ ಅಂದರೆ ಕ್ಯಾಂಪರ್ನಲ್ಲಿ ಇರೋದು, ಚಲಿಸೋ ಮನೆ. ಕ್ಯಾಂಪರ್ ತುಂಬ ಆರಾಮ ಅನ್ಕೋತಾರೆ. ಇಲ್ಲ, ಪ್ರತಿದಿನ ತುಂಬ ಕೆಲಸ ಇರುತ್ತೆ. ಮನೆ ಚಲಿಸ್ತಾ ಇದ್ದಾಗ ತುಂಬಾ ಕೆಲಸ ಇರುತ್ತೆ. ಇಲ್ಲಿದೆ ನನ್ನ ತಿಂಡಿ. ಮತ್ತಿವತ್ತು ನಾನು ತಂತ್ರಜ್ಞಾನದ ಉತ್ತುಂಗದಲ್ಲಿದ್ದೀನಿ. ಟೆಕ್ ಹೈ, ಯಾಕೆ ಅಂದರೆ ನಾನು ಏಕಕಾಲಕ್ಕೆ 2 ಕ್ಯಾಮರಾ ಬಳಸಿದ್ದೀನಿ. ನಿಮಗಾಗುತ್ತಾ? ನನ್ನ ತಿಂಡಿ ಇಷ್ಟ ಆಯ್ತಾ? ಕ್ಷಮಿಸಿ, ನನ್ನ ಹತ್ರ ಇರೋದಿಷ್ಟೇ, ಅಲ್ಲದೆ ನೀವು ತುಂಬ ದೂರ ಇದ್ದೀರಿ.